ಅವ್ರ ಮನೇಲಿ ಅನಾಹುತಕ್ಕೆ ನಾವು ಅವ್ರ ಮನೆಯವರೇ ಮಾಡ್ಕೊಂಡಿರ್ತಕ್ಕಂಥ ಅನಾಹುತ ಐನವ್ರ ಮನಸ್ಸು ನೋವಾಗಿದ್ರೆ ಬೇಜಾಗಿ ಸಹಜವಾಗಿ ಹಾಗೆ ಆಗುತ್ತೆ, ವಯಸ್ಸಾಗುತ್ತೆ, ಇನ್ನೂ ಹತ್ತು ಆರು ವರ್ಷ ಬದುಕಿದ್ವಿ, ನಮಗೆ ತೊಂದರೆ ಇಲ್ಲ. ಏನ್ ವಿಚಾರ ಒಳ್ಳೆದ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಬಗ್ಗೆ ಯಾರು ಮಾತಾಡ್ತಾರ, ಏನು ಬರೀ ಕೆಟ್ಟದ ಬಗ್ಗೆ ಅವ್ರು ಹೇಳ್ತಾರೆ, ಅವ್ರ ಹೆಸರು ಸೇರಿಸ್ತಾರೆ ಅಷ್ಟೇ. ಅವ್ರು ಒಳ್ಳೆ ಕೆಲಸನೂ ಮಾಡಿದಾರಲ್ಲ, ಅದನ್ನು ಹೇಳ್ಬೇಕು. ದೇವರಾಜೇಗೌಡ ಅಂತ ಮೂರು ಜನ ಈಚೆ ಬಂದು ಸರ್ಕಾರ ಬಿದ್ದಾರೆ. ಯಾವ ಒಂದು ಪ್ರಶ್ನೆ ಕೇಳ್ತೀನಿ, ಸಿಡಿ ಇದೆ ನನ್ನ ಹತ್ರ, ಸಿಡಿ ಇದೆ ಅಂತ ಯಾರು ಹೇಳ್ತಾ ಇದ್ದಿದ್ದು? ಪೆನ್ ಡ್ರೈವ್ ಇದೆ, ಪೆನ್ ಯಾರು ಹೇಳ್ತಾ ಇದ್ದಿದ್ದು? ಕುಮಾರಸ್ವಾಮಿ ಇಲ್ಲ, ದೇವರಾಜೇಗೌಡ ನನ್ನ ಹತ್ರ ಇದೆ ಅಂತ ಹೇಳ್ತಾರೆ, ಅವನೇ ಹೇಳ್ತಾ ಇದ್ದಾರೆ. ಅನ್ನೋದು ಬಿಟ್ಟಿರ್ಬೇಕಿದೆ, ಬಿ ಜೆ ಪಿ ಅವರೇ ಮಾಡಿದಂಥ ಕುತಂತ್ರ ಇದು. ಸರ್, ಅಂದರೆ ಪೆನ್ ಡ್ರೈವ್ ಇದೆ ಅಂತ ಬಂಧನ ಆಗಲಿಲ್ಲ, ಆದರೆ ಯಾವಾಗ ಆಡಿಯೋ ಇದೆ ಅಂತ ಅಂತಾರೆ ಡಿ ಕೆ ಶಿವಕುಮಾರ್ ಅವ್ರದ್ದು, ಅವಾಗ ಬಂಧನ ಆಗುತ್ತೆ? ಅವ್ರು ಏನಾದರೂ ಇದ್ದರೆ ಅವರು ಎಸ್ ಐ ಟಿ ಮುಂದೆ ಕೊಡಲಿ, ಏನೋ ಅವ್ರು ಯಾವಂತೂ ಏನೇನು ಆಧಾರಗಳಿದೆ, ಯಾರನ್ನು ಏನೇನು ಕುತಂತ್ರ ಮಾಡಿದ್ರು, ಅವ್ರದ್ದು ಏನೋ ಸಾಕ್ಷಿಗಳಿದೆ, ಎಸ್ ಐ ಟಿ ಮುಂದೆ ಕೊಡಲಿ ಅವ್ರದ್ದನ್ನ. ಇಲ್ಲ, ನಮ್ಮ ದೇಶದಲ್ಲಿ ಇಲ್ವಲ್ಲ. ಮಾಡ್ತಾರೆ, ಮಾಡ್ಲೇಬೇಕಲ್ಲ, ಬೇರೆ ಬೇರೆ ದಾರಿ ಇಲ್ಲ, ಆ ಮಾರ್ಗಗಳು ಅದೇ ಥರ ಮಾಡಬೇಕು. ಸಿಬಿಐ ಯಾಕೆ ವರ್ಗಾವಣೆ ಮಾಡೋಣ? ಸಿಬಿಐ ಅವ್ರಿಗೆ ನಮ್ಮ ಪೊಲೀಸರು ಮಾಡ್ತಾ ಇದ್ದಾರೆ, ಅಗತ್ಯ ಏನಿಲ್ಲ. ನಾವು ಬರೋದಕ್ಕೆ ನಾನು ಮಾದೇವಪ್ಪ ಬರೋದಕ್ಕೆ ಅಂತ ಎಲೆಕ್ಷನ್ ಕಮಿಷನ್ ಚುನಾವಣೆ ಸಂಹಿತೆ ಮುಂದೆ 6ನೇ ತಾರೀಕು ಆದ್ಮೇಲೆ ಬರ್ತೀವಿ. ಏನು ಅದ್ರ ವಾಸ್ತವ ಏನು ಅಂತ ನೋಡೋಣ, ನಾವು ನೀವೆಲ್ಲ ಹೋಗ್ತೀವಿ. ನಿಮಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲ. ಇಲ್ಲ ಇಲ್ಲ, ಚುನಾವಣೆ ನಾನು ಇಲ್ಲಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ನಿಜ, ಆದ್ರೆ ಚುನಾವಣೆಗೆ ಇವ್ರು ಇನ್ಚಾರ್ಜ್, ಮೈಸೂರಿಗೆ ನಾನು ಇನ್ಚಾರ್ಜ್. ಸೊ ಎರಡು ಗೆಲ್ತಿ, ಮೈಸೂರಿಗೆ ಚಾಮರಾಜನಗರಲ್ಲಿ ನನ್ನ ಪ್ರಕಾರ ಇಲ್ಲಿ 100,000 ಮೇಲೆ ಗೆಲ್ತೀವಿ. ನಿಮ್ ಪ್ರಕಾರ ಎಷ್ಟು ಗೆಲ್ಬೋದು? ನಿಮ್ ಪ್ರಕಾರ ಎಷ್ಟು ಗೆಲ್ಬೋದು? ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್.